ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಯವರೆಗೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ ನೆಲಮಂಗಲದ ಆಸ್ಪತ್ರೆಯಿಂದ ಈಗ ಕೆಲವೇ ಕ್ಷಣಗಳಲ್ಲಿ ಅವರ ಮೃತದೇಹವನ್ನ ಅಂಬೇಡ್ಕರ್ ಸ್ಟೇಡಿಯಂಗೆ ಶಿಫ್ಟ್ ಮಾಡಲಾಗುತ್ತೆ ಅಲ್ಲಿಗೆ ಸ್ವತಃ ವಿನೋದ್ ರಾಜ್ ಅವರೇ ಭೇಟಿ ಕೊಟ್ಟಿದ್ದಾರೆ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ವ್ಯವಸ್ಥೆ ಹೇಗಿದೆ ರಕ್ಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಜೊತೆಗೂ ಕೂಡ ಮಾತನಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ವಿನೋದ್ ರಾಜ್ ಅವರಿಗೆ ಧೈರ್ಯದ ನುಡಿಗಳನ್ನು ಅಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತಹ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ನೋಡಿ ವಿನೋದ್ ರಾಜ್ ಅವರ ಈ ಧೈರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕಾಗುತ್ತೆ ಒಂದು ಕಡೆ ತಾಯಿಯನ್ನು ಕಳೆದುಕೊಂಡಿರುವಂತಹ ನೋವು ಮತ್ತೊಂದು ಕಡೆ ಎಲ್ಲವನ್ನೂ ಕೂಡ ಅವರೇ ನಿಂತು ಮಾಡಬೇಕಾದಂತಹ ಪರಿಸ್ಥಿತಿ ಅದನ್ನು ನಿಭಾಯಿಸೋದಿದೆಯಲ್ಲ ಇಂತಹ ಕಷ್ಟದ ಸಂದರ್ಭದಲ್ಲಿ ಅದು ನಿಜಕ್ಕೂ ಕೂಡ ಗ್ರೇಟ್ ಆ ಕೆಲಸವನ್ನು ಈಗ ವಿನೋದ್ ರಾಜ್ ಅವರು ಮಾಡ್ತಾ ಇರುವಂಥದ್ದು ಒಂದು ಕಡೆ ತಾಯಿಯ ಮೃತದೇಹ ಆಸ್ಪತ್ರೆಯಲ್ಲಿದೆ ಮನೆಗೆ ಹೋಗಿ ಸೋಲದೇವನಹಳ್ಳಿಯ ತೋಟದ ಮನೆಯಲ್ಲಿ ಈಗ ಪೂಜೆಯನ್ನು ಮಾಡಿದರು ಈಗ ಅಂಬೇಡ್ಕರ್ ಸ್ಟೇಡಿಯಂಗೆ ಬಂದಿದ್ದಾರೆ ಅಲ್ಲಿ ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ ಅಂಥೇಳಿ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ಮುಂದೆ ನಿಂತು ಮಾಡಬೇಕಾದಂತಹ ಬಹುದೊಡ್ಡ ಜವಾಬ್ದಾರಿ ಅವರ ಹೆಗಲು ಮೇಲಿರುವಂತಹದ್ದು ನಿಜಕ್ಕೂ ಕೂಡ ವಿನೋದ್ ರಾಜ್ ಅವರಿಗೆ ಈ ಸಂದರ್ಭದಲ್ಲಿ ಧೈರ್ಯವನ್ನು ದೇವರು ಕರುಣಿಸಬೇಕಾಗುತ್ತೆ ಕಾರಣ ತಾಯಿಯನ್ನ ಅತೀವವಾಗಿ ನಂಬಿದ್ರು ತಾಯಿ ಮಗನ ಆ ಬಾಂಧವ್ಯ ಆ ಬಾಂಡಿಂಗ್ ಇದೆಯಲ್ಲ ನಿಜಕ್ಕೂ ಕೂಡ ಈಗಿನ ಯುವ ಪೀಳಿಗೆಗೆ ಅತ್ಯಂತ ಮಾದರಿದಾಯಕವಾಗಿರುವಂಥದ್ದು ಕಾರಣ ವಯಸ್ಸಾಗ್ತಾ ಇದ್ದ ಹಾಗೆ ತಂದೆ ತಾಯಿಯನ್ನ ಮೂಲೆ ಗುಂಪು ಮಾಡೋದು ಅಥವಾ ಅನಾಥಾಶ್ರಮಕ್ಕೆ ಹಾಕುವಂತಹ ಕೆಲಸ ಮಾಡುವಂತಹ ಇಂದಿನ ಮಕ್ಕಳ ನಡುವೆ ತಾಯಿಯನ್ನು ನೋಡ್ಕೊಂಡಂತಹ ರೀತಿ ಕೊನೆ ಕ್ಷಣದವರೆಗೂ ಕೂಡ ತಾಯಿಯನ್ನು ಅವರು ರಕ್ಷಿಸ್ಕೊಂಡಂತಹ ರೀತಿ ನಿಜಕ್ಕೂ ಕೂಡ ಗ್ರೇಟ್ ಈ ವಿಷಯದಲ್ಲಿ ವಿನೋದ್ ರಾಜ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಆ ನೋವಿನಲ್ಲೂ ಕೂಡ ತಾಯಿ ನನ್ನ ಜೊತೆಗೆ ಇಲ್ವಲ್ಲ ಅನ್ನುವಂತಹ ಕೊರಗಿನಲ್ಲೂ ಕೂಡ ಎಲ್ಲ ಕಾರ್ಯಗಳನ್ನು ಮಾಡಬೇಕಾದಂತಹ ಜವಾಬ್ದಾರಿಯು ಕೂಡ ಅವ್ರು ಹೆಗಲ ಮೇಲೆ ಅದನ್ನು ಅದನ್ನ ಈಗ ಅವರು ಮಾಡ್ತಾ ಇರುವಂತಹ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ ಮಗನಿಗೆ ತಾಯಿ ದೈವ ಆಗಿದ್ದರು ತಾಯಿಗೆ ಮಗನೇ ಜೀವ ಆಗಿದ್ದರು ಆ ಬಾಂಡಿಂಗ್ ನಿಜಕ್ಕೂ ಕೂಡ ಅತ್ಯದ್ಭುತವಾಗಿತ್ತು ತಾಯಿ ಮಗ ಅಂದರೆ ಹಿಂಗಿರಬೇಕು ಅನ್ನುವಂತಹ ರೀತಿಯಲ್ಲಿ ಮಾದರಿಯಾಗಿದ್ದರು ವಿನೋದ್ ರಾಜ್ ಮತ್ತು ಲೀಲಾವತಿ ಅವರು ಲೀಲಾವತಿ ಅವರ ಆ ಬದುಕಿನ ಜರ್ನಿ ಇದೆಯಲ್ಲ ಅದು ನಿಜಕ್ಕೂ ಕೂಡ ಗ್ರೇಟ್ ಹನ್ನೆರಡು ವರ್ಷಕ್ಕೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ ಅಲ್ಲಿಂದ ಎಂಬತ್ತಾರರ ವಯಸ್ಸಿನವರೆಗೂ ಕೂಡ ಅವರು ನಡೆದುಕೊಂಡು ಬಂದಂತಹ ಹಾದಿ ಅವರ ಕೆಲಸಗಳು ಅವರ ಸರಳತೆ ಅವರ ಗಟ್ಟಿತನ ಅದು ನಿಜಕ್ಕೂ ಕೂಡ ಇಂದಿನ ಯುವ ಪೀಳಿಗೆಗೆ ಮಾರ್ಗಸೂಚಿಯಾಗಿರುವಂತಹದ್ದು ನಿಜಕ್ಕೂ ಕೂಡ ಮಾದರಿಯಾಗಿರುವಂತಹದ್ದು ಹನ್ನೆರಡು ವರ್ಷ ಚಿತ್ರರಂಗಕ್ಕೆ ಬಂದು ಎಂಬತ್ತಾರರವರೆಗೂ ಕೂಡ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆ ಇಲ್ಲದೇ ಬದುಕಿದವರು ಲೀಲಾವತಿಯವರು ಅರುವತ್ತು ಎಪ್ಪತ್ತರ ದಶಕದಲ್ಲಿ ಹೀರೋಯಿನ್ ಆಗಿರ್ತಾರೆ ಎಪ್ಪತ್ತರ ದಶಕದ ನಂತರ ಅವರು ಪೋಷಕ ಪಾತ್ರಕ್ಕೆ ಶಿಫ್ಟ್ ಆಗ್ತಾರೆ ಅಲ್ಲೆಲ್ಲೂ ಕೂಡ ಅದೇ ರೀತಿಯ ಅಭಿನಯ ಲೀಲಾಜಾಲವಾಗಿ ನಟಿಸ್ತಾ ಇದ್ದಂತಹ ಅವರ ಅಭಿನಯ ಇವತ್ತಿಗೂ ಕೂಡ ಹಾಸುಹೊಕ್ಕಾಗಿದೆ